ಪಕ್ಷ ಸೇರಿದ್ರ ಅಧಿಕಾರಕ್ಕೆ ಬರ್ತಿದ್ರ ನೀವು? ಭಾರತೀಯ ಜನತಾ ಪಕ್ಷದವ್ರು ಬರ್ತಿದ್ದಿಲ್ಲಪ್ಪ. ಆಮೇಲೆ ಇದನ್ನು ಕೇಳಿನಿ ನಾನು, ಬಿಟ್ಟಿಲ್ಲ. ಅಷ್ಟೇನು ಸರಳ ಮನುಷ್ಯ ಅಲ್ಲ. ಯಡಿಯೂರಪ್ಪನವ್ರಿಗೆ ಕೇಳಿನಿ, ಯಡಿಯೂರಪ್ಪನವರು ಅನಂತಕುಮಾರ ಎಲ್ಲರೂ ಇದ್ದಾಗ ಕೇಳಿನಿ ಒಂದಿನ, ಏನ್ರಿ ಮರೆತು ಬಿಟ್ರ ನಮ್ಮನ್ನು ಅಂತ ಕೇಳಿದ್ದೀನಿ. ಆವಾಗ ಅವತ್ತು ಸ್ಪಷ್ಟವಾಗಿ ಹೇಳಿದರು, ಹೌದಪ್ಪ ನೀನು ಹೇಳಿದ ನಿಜ, ನಾವೆಂದೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ನಿಮ್ಮ ಹೆಗಡೆ ಅವರು ತೀರಿದ ಮೇಲೆ ನಿಮ್ಮ ಸಮುದಾಯ ಏನು ಬಂತು, ಭಾರತೀಯ ಜನತಾ ದಳ ಸಮುದಾಯ ಏನು ನಮ್ಮ ಪಕ್ಷಕ್ಕೆ ಕೈ ಹತ್ತು ಉತ್ತರ ಕರ್ನಾಟಕದಲ್ಲಿ, ಅದು ಸ್ಪೆಸಿಫಿಕ್ ಆಗಿ ಏನು ನೀವು ಕೈ ಜೋಡಿಸಿದ್ರಿ, ನಾವು ಅಧಿಕಾರಕ್ಕೆ ಬಂದೆವು ಅಂತಕ್ಕಂಥದ್ದು ಒಪ್ಪಿಕೊಂಡರು ಅವರು. ರಾಜ್ಯ ರಾಜಕಾರಣದಲ್ಲಿ ಈ ಬದ್ಯ ಚುನಾವಣೆ ಈ ಸದ್ಯಕ್ಕೆ ನಾ ಏನೂ ಹೇಳೋದಿಲ್ಲ. ಆದರೆ ಇಷ್ಟು ಮಾತ್ರ ಕರೆ, ನಿಜವಾಗಿ ನನ್ನ ಮನಸ್ಸಿನ ಅಂತರಾಳದಲ್ಲಿ ಏನು ಅನ್ನೋದು ನನಗೆ ಗೊತ್ತದ, ಹಾಗೆ ಆಗ್ತದೆ. ಅದೇ ಮಾತನ್ನು ನೀವು ನೆನಪಿಸ್ರಿ ಚುನಾವಣೆ ಆದ್ಮೇಲೆ. ಅದನ್ನು ಹೇಳಕ್ಕೆ ಬರೋದಿಲ್ಲರಿ, ಹಂಗೆ ಹಂಗೆ ಹೇಳ್ತಾರ ಹಂಗೆ ನೋಡ್ರಿ, ಹಂಗೆ ಹೇಳಕ್ಕೆ ಆಗೋದಿಲ್ಲ. ಯಾರು ಪಕ್ಷದವ್ರು ಹೇಳಿದ್ರೆ ಬರ್ತೀನಿ ರೀ, ನಾನೇನು ಇದು ಹೇಳ್ತೀನಾ, ಪಕ್ಷದವ್ರು ಹೇಳಿದ್ರೆ ಬರ್ತೀನಿ. ಏನಂದ್ರಿ ಹಾಂ ಐತೆ ರೀ, ಅವ್ರು ಹೇಳಿದ್ರು ಪಾಪ ನನ್ನ ಅಭಿಮಾನ ಅವ್ರಿಗೆ ನೋಡ್ರಿ, ಅವ್ರದ್ದು 3 ಕಿಲೋಮೀಟ್ರದ್ದು ಏನದು ಬ್ರಿಡ್ಜ್ ಅದ ಅಲ್ಲಿಗೆ ಇದ್ದಿದ್ದಿಲ್ಲ ಎಲ್ಲ ನಮ್ಮ ಅವತ್ತಿನ ಸರ್ಕಾರದಾಗ ಕ್ಯಾನ್ಸಲ್ ಮಾಡಿದರು. ಅದು ಹೆಂಗೆ ಆಲಿಮಟ್ಟಿಗೆ ಹೋಗಿ ನೀವು ಬಾಗಲಕೋಟೆಗೆ ಹೋಗ್ರಿ ಅಂತ ಹೇಳ್ತಿದ್ರು. ಅಂತಲ್ಲಿ ಸರ್ಕಾರದ ವಿರುದ್ಧ ಮಂತ್ರಿಯಾಗಿ, ರೆವಿನ್ಯೂ ಮಂತ್ರಿಯಾಗಿ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ನಾಗ ಹೋರಾಟ ಮಾಡಿ, ಅಧಿಕಾರಿಗಳ ಮೇಲೆ ದಬ್ಬಳಿಕೆ ಮಾಡಿ ಅದನ್ನು 3 ಕಿಲೋಮೀಟ್ರ್ ಮಂಜೂರಾತಿ ಮಾಡಿಸ್ಕೊಟ್ಟು ಇವತ್ತು ನಾನು ಬಾಗಲಕೋಟೆ ಬರೀ 70 ಕಿಲೋಮೀಟ್ರ್ ಮಾಡಿಕೊಟ್ಟಿದ್ದೀನಿ. ಅದಕ್ಕಾಗಿ ಆ ಅಭಿಮಾನ ಇಲ್ಲಿದ್ದಾರೆ. ಅದಕ್ಕೆ ಈಗ ಅದನ್ನು ಹೇಳ್ತಾ ಅವ್ರಿಗೆ ತುಂಬ ಅಭಿನಂದನೆ ಹೇಳ್ತೀನಿ ನಾನು, ನಮ್ಮ ಹಿರಿಯ ಸಹೋದರಿಗೆ ಯಾರಿಗೆ ಅದು ಬಿಡಂಗಿಲ್ಲ, ನಾ ಸಾಯುತ್ತಾನ ಇದು ಹೊಡೆವನೇ ಬಾಬಿ. ನೀವು ಸುಮ್ಮನೆ ನೋಡ್ರಿ ನೋಡ್ರಿ, ಹಂಗಲ್ರಿ ನೋಡ್ರಿ, ಪಕ್ಷದ ಇಚ್ಛಾ ಇದು, ನಮ್ಮ ಅಪೇಕ್ಷೆ. ನಾನು ಹೇಳಲಿಲ್ಲ, ನಾನು ಜೀವನಕ್ಕೆ ಯಾವುದೂ ಆಸೆ ಇಟ್ಟಿಲ್ಲ, ಯಾವುದಕ್ಕೂ ಬೆನ್ನು ಹತ್ತಿಲ್ಲ. ಬಂದ್ರೆ ತಾನೇ ಬರ್ತದೆ, ಬಂದ್ರೆ ಚಾರಣೆ, ಹೋದ್ರೆ ಬಾರಣೆ. ಹೌದಪ್ಪ ಇಚ್ಛಾ ಇಟ್ಟಿದ್ದೇವಪ್ಪ, ಬತ್ತ ಒಂದು ಚಾರಣೆ, ಬಂದಿಲ್ಲ ಬಾರಣೆ, ಇನ್ನೂ ಚಲೋ ಆಯ್ತು ಬಿಡು ಹತ್ತೇವೆ ಅಷ್ಟೇ. ಆದರೆ ಬೇಕೇ ಅಂತ ನಾ ಯಾವತ್ತೂ ಕೂಡ ಜೀವನದಾಗ ಅಪೇಕ್ಷೆ ಮಾಡಿಲ್ಲ, ನಾ ಮಾಡೋದೂ ಇಲ್ಲ. ಆದರೆ ದೇವರು ನನ್ನ ಕೈ ಬಿಟ್ಟಿಲ್ಲ, ಯಾವತ್ತಾದರೂ ಕೈ ಹಿಡ್ದಾನೆ. ಯಾ ಚಲೋ ಏನು ಮಾಡಲಿ, ನನಗೇನೂ ಆಗೋದಿಲ್ಲ, ದೇವ್ರ ರಕ್ಷಣೆ ಅದ. ನನಗೇನದ ಅಂದ್ರೆ ತುಂಬ ಶಕ್ತಿ ಕೊಟ್ಟನ ದೇವ್ರ ಅಂದ್ ನೋಡ್ರಿ, ನೀವು ಅಪ್ರಿಷಿಯೇಟ್ ಮಾಡಬೇಕು. ಹಾನಿ ಅಂಥ ಶಕ್ತಿ ನಾನು ಮನಸ್ಸಿನಲ್ಲಿ ಇಟ್ಕೊಂಡ್ರು ನಾನು ಹೇನಂಗೆ ಜೀವನ ಮಾಡ್ತಿದ್ದೀನಿ, ಸಣ್ಣ ಇರುವಿ ಹಂಗೆ ಜೀವನ ಮಾಡ್ತೀನಿ. ನಾನು ಎಲ್ಲರಿಗಿಂತ ಸಣ್ಣವ. ಕಾರಣ ಏನು? ಬಸವನಾಡು. ಬಸವಣ್ಣವ್ರು ಹೇಳ್ಯಾರ, ಎನಕ್ಕಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತು ಬಸವಣ್ಣವ್ರು ಏನು ಹೇಳ್ಯಾರ, ಅದನ್ನೇ ನಾನು ಮನಸ್ಸಿನಲ್ಲಿ ನನ್ನ ರಾಜಕಾರಣದಲ್ಲಿ ಅಳವಡಿಸ್ಕೊಂಡಿನಪ್ಪ. ಸಾಕು ಸರ್, ಇನ್ನೊಂದು ಹೌದು, 7,561 ಕೋಟಿ. ಮೊನ್ನೆ ಕುಮಾರಸ್ವಾಮಿ ಕಣ್ಣರಿಸೋ ತಂತ್ರ ನೋಡ್ರಿ, ಆಯ್ತು ನೋಡ್ರಿ ದಯವಿಟ್ಟು ಅವ್ರು ಏನ್ರಿ ಹೇಳ್ಕೊಳ್ರಿ, ಅವರು ವಿರೋಧ ಪಕ್ಷದಾಗ ಅದಾರ ನಮ್ಮ ಅಲ್ಲ, ನಾವು ವಿರೋಧ ಪಕ್ಷದವ್ರು ಅದಾರ ಈಗ ಹೇಳಕತ್ತೀನಲ್ಲ, ವಿರೋಧ ಪಕ್ಷದವ್ರು ಅದಾರ. ಮತ್ತು ಅವರು ನಾವು ಹಿಂದೆ ವಿರೋಧ ಪಕ್ಷದಾಗ ನಾವು ಹಿಂಗೆ ಹೇಳ್ತಿದ್ದೆವು, ಈಗ ಅವ್ರು ಹೇಳ್ಯಾರ, ಏನು ಫರಕ್ ಬೀಳೋದು? ನಮ್ಮ ಕೆಲಸ ನಾವು ಮಾಡ್ಕೊತ ಹೋಗೋದಪ್ಪ. 7,561 ಕೋಟಿ ಕೊಟ್ಟಾರ, 33% ಹೋದ ವರ್ಷಕ್ಕಿಂತಲೂ ಹೆಚ್ಚಿಗೆ ಕೊಟ್ಟಾರ ಬಜೆಟ್. ಮತ್ತು ಇದ್ರಾಗೇನು ಅವ್ರು ಕುಮಾರಸ್ವಾಮಿ ಅವರು ಸರಿಯಾಗಿ ಓದಲಿಕ್ಕೆ ಕಾಣಿಸ್ತದಪ್ಪ.